हाय एल्लरिगू नमस्कार नीवु नोड्ता इद्दीरा कन्नड टेक रेड्स यूट्यूब चैनल ಈಗಾಗಲೇ ನಿಮಗೆ ಎಲ್ಲರಿಗೂ ಗೊತ್ತಿರುವಂತೆ ನಮ್ಮ ಒಂದು ಕಾಂಗ್ರೆಸ್ ಸರ್ಕಾರ ಏನಿದೆಲ್ಲ ಪ್ರೀ ಕರೆಂಟ್ ಯೋಜನೆ ಅಂದ್ರೆ ಗೃಹ ಜ್ಯೋತಿ ಯೋಜನೆ ಏನಿತ್ತಲ್ಲ ಅದು ಪ್ರತಿಯೊಂದು ಮನೆಗೂ ಅಂದ್ರೆ ಪ್ರತಿಯೊಂದು ಮನೆಗೂ ಕೂಡ ಈ 800 ಯೂನಿಟ್ ಏನು ಪ್ರೀ ಕರೆಂಟ್ ಎಲ್ಲ ಪ್ರತಿಯೊಂದು ಮನೆಗೂ ಕೂಡ ಪಡೆಕೊಳ್ಳಬಹುದು ಅದೇ ಅಂದ್ರೆ ಗೃಹ ಜ್ಯೋತಿ ಯೋಜನೆಯಲ್ಲಿ ನೀವು ಏನು ಮಾಡಬೇಕು ಆರಾಮಾಗಿ ಪಡೆಕೊಳ್ಳಬಹುದು ಆದ್ರೆ ಬಟ್ ಪ್ರತಿಯೊಂದು ಮನೆಗೂ ಪ್ರೀ ಅಂದ್ರೆ ಪ್ರೀಯಾಗಿ ಕರೆಂಟ್ ಪಡಿಬೇಕಪ್ಪ ಅಂದ್ರೆ ಮೇನ್ ಇಂಪಾರ್ಟೆಂಟ್ ನೀವು ಏನು ಮಾಡಬೇಕು ಗೃಹ ಜ್ಯೋತಿ ಯೋಜನೆ ಏನಂದ್ರೆ ಅರ್ಜಿ ಸಲ್ಲಿಸಬೇಕು ಆ ಒಂದು ಯೋಜನೆಗೆ ನೀವು ಅರ್ಜಿ ಸಲ್ಲಿಸಬೇಕು ಅಂದ್ರೆ ಮನೆಯಲ್ಲಿ ಕೂತು ನೀವು ಬರಬೇಕಂದ್ರೆ ನೀವು ಅರ್ಜಿ ಸಲ್ಲಿಸಿದಾಗ ಮಾತ್ರ ಬರುತ್ತೆ ಇಲ್ಲಂದ್ರೆ ಇಲ್ಲ ಆದ್ರೆ ಬಟ್ ಅರ್ಜಿ ಸಲ್ಲಿಸೋದಕ್ಕೆ ಈಗಾಗಲೇ ಒಂದು ವೆಬ್ಸೈಟ್ ಬಿಟ್ಟಿದ್ರು ಸೇವಾ ಸಿಂಧು ಮೂಲಕ ಬಿಟ್ಟಿದ್ರು ಆದ್ರೆ ಬಟ್ ಏನಾಯ್ತು ಅದೊಂದು ಸ್ವಲ್ಪ ಸರ್ವರ್ ಡೌನ್ ಆಗಿತ್ತು ತುಂಬಾ ಜನ ಈಗಾಗಲೇ ನಮ್ಮ ಕಡೆ ವಿಡಿಯೋ ಮಾಡಿದ್ರೆ ತುಂಬಾ ಜನ ಏನು ಮಾಡಿದ್ರೆ ಅದ್ರ ಮೂಲಕ ವಿಡಿಯೋ ಮೂಲಕ ತುಂಬಾ ಜನ ಅರ್ಜಿ ಸಲ್ಲಿಸಿದ್ದಾರೆ ಆ ವೆಬ್ಸೈಟ್ಗೆ ಅರ್ಜಿ ಅಂದ್ರೆ ಈ ಪ್ರೀ ಕರೆಂಟ್ ಯೋಜನೆಗೆ ಅರ್ಜಿ ಸಲ್ಲಿಸಿದ್ರು ತುಂಬಾ ಜನ ಇನ್ನೂ ಕೆಲವಷ್ಟು ಜನ ಅರ್ಜಿ ಸಲ್ಲಿಸಿಲ್ಲ ಯಾಕಂದ್ರೆ ಅದು ಏನು ಮತ್ತು ಆಟೋಮೆಟಿಕ್ ಏನಾಯ್ತು ಸರ್ವರ್ ಡೌನ್ ಆಯ್ತು ಸರ್ವರ್ ಡೌನ್ ಆಗಿ ವೆಬ್ಸೈಟ್ ಆ ರೀತಿ ಯಾಕೆ ಏನೇನು ಅಂದ್ರು ಆದ್ರೆ ಬಟ್ ಈಗ ಮತ್ತೆ ಒಂದು ಹೊಸ ನ್ಯೂ ವೆಬ್ಸೈಟ್ ಬಿಟ್ಟಿದ್ದಾರೆ ನೀವೇನು ಗೃಹ ಜ್ಯೋತಿ ಯೋಜನೆಗೆ ಅರ್ಜಿ ಸಲ್ಲಿಸೋದಕ್ಕೆ ಮತ್ತೆ ಒಂದು ಹೊಸ ನ್ಯೂ ವೆಬ್ಸೈಟ್ ಬಿಟ್ಟಿದ್ದಾರೆ ಈ ಒಂದು ವೆಬ್ಸೈಟ್ ಅಲ್ಲಿ ನೀವು ಆರಾಮಾಗಿ ಇಜ್ಜೇನು ಆ ಅರ್ಜಿ ಸಲ್ಲಿಸಬಹುದು ಅರ್ಜಿ ಸಲ್ಲಿಸೋದಕ್ಕೆ ಬೇಕಾಗಿರೋ ಡಾಕ್ಯುಮೆಂಟ್ಸ್ ಎರಡೇ ಡಾಕ್ಯುಮೆಂಟ್ಸ್ ಇದ್ದರೆ ಸಾಕು ನಿಮ್ಮ ಹತ್ರ ಯಾವುದಂದ್ರೆ ಒಂದು ಬಿಲ್ ಕಾಪಿ ಇದ್ದರೆ ಸಾಕು ನಿಮ್ಮದು ಎಲೆಕ್ಟ್ರಾನಿಕ್ ಅದರ ಜೊತೆಗೆ ನಿಮ್ಮ ಹತ್ರ ಒಂದು ಆಧಾರ್ ಕಾರ್ಡ್ ಇದ್ದರೆ ಸಾಕು ಯಾರ್ದು ಆಧಾರ್ ಕಾರ್ಡ್ ಇರುತ್ತೆ ಅವ್ರಿಗೂ ಆಧಾರ್ ಕಾರ್ಡ್ ಇದ್ದರೆ ಸಾಕು ಆರಾಮಾಗಿ ಅದು ಅಂದರೆ ಯಾರ ಒಂದು ನೇಮ್ ಮೇಲೆ ಆಧಾರ್ ಕಾರ್ಡ್ ಇರುತ್ತೆ ಅವ್ರದ್ದು ಒಂದು ಆಧಾರ್ ಕಾರ್ಡ್ ಇದ್ದರೆ ಸಾಕು ಅದರ ಜೊತೆ ಬಾಡಿಗೆ ಮನೆಯವರು ಇದ್ದರೂ ಕೂಡ ನಿಮ್ಮ ಒಂದು ಆಧಾರ್ ಕಾರ್ಡ್ ಮೇಲ್ಗಡೆ ನೀವು ಕೂಡ ಹಾಕೋಬಹುದು ಅದು ಯಾವ ರೀತಿ ಅರ್ಜಿ ಸಲ್ಲಿಸೋದು ಅಂತ ನಾನು ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೀನಿ ಇವತ್ತು ಸ್ಟಾರ್ಟ್ ಮಾಡಿ ಇವತ್ತು ಸ್ಟಾರ್ಟ್ ಮಾಡೋದು ಮುಂಚೆ ಮೊದಲೇ ಹೇಳ್ಬಿಡ್ತೀನಿ ನಾನು ನಿಮಗೆ ಈ ಒಂದು ಅಪ್ಲಿಕೇಶನ್ ಅಂದ್ರೆ ಗೃಹ ಜ್ಯೋತಿಗೆ ಅರ್ಜಿ ಸಲ್ಲಿಸಬೇಕು ಆ ಒಂದು ಅಪ್ಲಿಕೇಶನ್ ಅಂದ್ರೆ ಆ ಒಂದು ವೆಬ್ಸೈಟ್ ಲಿಂಕ್ ನಾನು ನೋಡ್ತಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಇವತ್ತು ಸ್ಟಾರ್ಟ್ ಮಾಡಿ ಇವತ್ತು ಸ್ಟಾರ್ಟ್ ಮಾಡೋದು ಮುಂಚೆ ಇನ್ನೂ ನನ್ನೊಂದು ಬಿಚ್ಚನ್ ಯಾರ ಲಾಸ್ ಅನ್ನುತ್ತೆ ಗರ್ಲ್ಸ್ ಅಂಡ್ ಬಾಯ್ಸ್ ಬೇಗ ಒಂದು ಸಬ್ಸ್ಕ್ರೈಬ್ ಕೂಡ ಆಯ್ತು ಅಲ್ಲ ಬಟನ್ ಟನ್ ಕ್ಲಿಕ್ ಮಾಡ್ತೇವೆ ಇವತ್ತು ಸ್ಟಾರ್ಟ್ ಮಾಡಿ ಬನ್ನಿ ಮೊದಲೇ ಬಂದ್ಬಿಟ್ಟು ಈ ಒಂದು ವೆಬ್ಸೈಟ್ ಏನಿದ್ರು ಮೊದಲೇ ಇತ್ತು ಆದ್ರೆ ಬಟ್ ಅದು ಏನಾಯ್ತು ಅರ್ಜಿ ಸಲ್ಲಿಸಬೇಕಂದ್ರೆ ಆ ಒಂದು ವೆಬ್ಸೈಟ್ ಏನಿತ್ತು ಯಾಕಾಯ್ತು ಅದು ಇದು ಅಂತ ಹೇಳಿ ಮತ್ತೆ ನೋಡಿದ್ರೆ ಒಂದು ಹೊಸ ನ್ಯೂ ವೆಬ್ಸೈಟ್ ಬಿಟ್ಟರು ಅದೇ ಒಂದು ಹೊಸ ನ್ಯೂ ವೆಬ್ಸೈಟ್ ಬಂತು ಬಂತು ಅದೇನಪ್ಪ ಅಂದ್ರೆ ಸೇವಾ ಸಿಂಧು ನೋಡ್ಕೊಳ್ಬಹುದು ಸೇವಾ ಸಿಂಧು ಅಲ್ಲಿ ಸೇವಾ ಸಿಂಧು js.1 ಅಂತ ಇತ್ತು ಫಸ್ಟ್ ಅದ್ರ ಮಟ್ಟಿಗೆ ಏನ್ ಮಾಡಿದ್ರೆ ಹೊಸ ನ್ಯೂ ವೆಬ್ಸೈಟ್ ಮಾಡಿದ್ರೆ ಅಲ್ js.1 ಅಂತ ಇತ್ತಲ್ಲ ಆ 1 ತೆಗೆದು js ಮಾತ್ರ ಬಿಟ್ಟಿದ್ದಾರೆ ಇದೊಂದು ವೆಬ್ಸೈಟ್ ಆ ಒಂದು ವೆಬ್ಸೈಟ್ ಲಿಂಕ್ ನಾನು ತೆರಳೆ ಡಿಸ್ಕ್ರಿಪ್ಷನ್ ಅಲ್ಲಿ ಆಗಿರ್ತೀನಿ ಬೇಗ ಹೋಗಿ ಕ್ಲಿಕ್ ಮಾಡ್ಕೊಳ್ಳಿ ಯಾಕಂದ್ರೆ ಸರ್ವರ್ ಡೌನ್ ಆದ್ರೂ ಆಗ್ಬೋದು ಈಗ ನೋಡ್ಕೊಳ್ಬಹುದು ಈ ರೀತಿ ನಾನು ಮೊದಲು ಬಂದ್ಬಿಟ್ಟು ಮೊಬೈಲ್ ಸ್ಕ್ರೀನ್ ಹಾಕ್ತೀನಿ ನೋಡಿ ಸರಿ ಹಾಕಿದೀನಿ ನೋಡಿ ಮೊಬೈಲ್ ಸ್ಕ್ರೀನ್ ಅಂದ್ರೆ ಸ್ಕ್ರೀನ್ ರೆಕಾರ್ಡ್ ಹಾಕಿದೀನಿ ಸರ್ ನೀವು ಏನ್ ಮಾಡ್ಬೋದು ಈ ವಿಡಿಯೋ ತೆಲ್ಲ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಯಾವ ರೀತಿ ಸಲ್ಲಿಸೋದು ಅಂತ ನಾನು ನಿಮ್ಗೆ ಸ್ಟೆಪ್ ಬೈ ಸ್ಟೆಪ್ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೀನಿ ಯಾಕಂದ್ರೆ ಸ್ವಲ್ಪ ಚೇಂಜಸ್ ಕೂಡ ಆಗಿದೆ ಇದರಲ್ಲಿ ಸ್ವಲ್ಪ ಇದಾಗಿಬಿಟ್ಟಿದೆ ನೋಡ್ಕೊಳ್ಬೋದು ಏನೇನು ಚೇಂಜಸ್ ಇದೆ ನೋಡೋಣ ಈ ರೀತಿ ಓಪನ್ ಆಗುತ್ತೆ ನೋಡ್ಕೊಳ್ಬೋದು ಈ ಕರ್ನಾಟಕದಿಂದ ಅವ್ರದ್ದೊಂದು ವೆಬ್ಸೈಟ್ ಈ ರೀತಿ ಓಪನ್ ಮಾಡಿದ ತಕ್ಷಣ ಈ ರೀತಿ ಓಪನ್ ಆಗುತ್ತೆ ನೋಡಿ ಗೃಹ ಲಕ್ಷ್ಮಿ ಯೋಜನೆ ಮತ್ತೆ ಅದ್ರ ಜೊತೆಗೆ ಗೃಹ ಜ್ಯೋತಿ ಯೋಜನೆ ಅದ್ರ ಜೊತೆ ಶಕ್ತಿ ಯೋಜನೆ ಈ ರೀತಿ ನೋಡ್ಕೊಳ್ಬಹುದು ಈ ರೀತಿ ಇದಾಗಿದೆ ಓಪನ್ ಅಂದ್ರೆ ಪ್ರತಿಯೊಂದು ಕೂಡ ಯೋಜನೆ 4 ಯೋಜನೆಗಳು ಇದೆ ನೋಡ್ಕೊಳ್ಬಹುದು ಯುವ ನಿಧಿ ಯೋಜನೆ ಈ ರೀತಿ ಯೋಜನೆಗಳು ಇದೆ ಅದರಲ್ಲಿ ನೀವು ಏನ್ ಮಾಡ್ಕೋ ಜಸ್ಟ್ ಈಗ ಒಂದೇ ಸ್ಟಾರ್ಟ್ ಇರೋದು ಅಂದ್ರೆ ಗೃಹ ಜ್ಯೋತಿ ಯೋಜನೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಲೋಡ್ ಕೂಡ ಓಪನ್ ಆಗ್ಬೋದು ಓಪನ್ ಆಗಲ್ದನ್ನು ಇರ್ಬೋದು ಯಾಕಂದ್ರೆ ಸರ್ವರ್ ಡೌನ್ ಆಗುತ್ತೆ ಈ ಓಪನ್ ಆಯ್ತು ನೋಡಿ ಲಕ್ ಇದೆ ನಾ ಏನ್ ಮಾಡ್ತೀನಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಡೆಸ್ಕ್ಟಾಪ್ ಸೈಟ್ ಮಾಡ್ತೀನಿ ಈ ರೀತಿ ಒಂದು ಎಂಟರ್ಪ್ರೈಸ್ ಓಪನ್ ಅಂತ ನಾನು ನಿಮ್ಗೆ ತೋರಿಸ್ತೀನಿ ಬೇಗ ಕ್ಲಿಕ್ ಮಾಡ್ಕೊಂಡು ನೋಡ್ಕೊಳ್ಳಿ ಈ ರೀತಿ ಎಂಟರ್ಪ್ರೈಸ್ ಯಾಕಂದ್ರೆ ಬೇಗ ಅಂದ್ರೆ ಯಾಕಂದ್ರೆ ಸರ್ವರ್ ಡೌನ್ ಆಗುತ್ತೆ ಆ ಒಂದು ಕಾರಣಕ್ಕೋಸ್ಕರ ಮಧ್ಯರಾತ್ರಿ ಆದ್ರೂ ನೀವು ಮಾಡ್ಕೊಳ್ಬಹುದು ನೋಡ್ಕೊಳ್ಬಹುದು ಈ ರೀತಿ ಒಂದು ಹೊಸ ಎಂಟರ್ಪ್ರೈಸ್ ಓಪನ್ ಆಗಿದೆ ನೋಡ್ಕೊಳ್ಬಹುದು ಎಲ್ಲ ಸೇಮ್ ಏ ಅದರ ಬಟ್ ಇಲ್ಲಿ ಸ್ವಲ್ಪ ಕೆಲವಷ್ಟು ಚೇಂಜಸ್ ಇದೆ ಅಂತ ನೋಡೋಣ ಏನೇನಿದೆ ಇಲ್ಲಿ ನೋಡ್ಕೊಳ್ಬಹುದು ನಿಮಗೆ ಲ್ಯಾಂಗ್ವೇಜ್ ಬಂದ್ಬಿಟ್ಟು ನಾನು ಕನ್ನಡ ಸೆಲೆಕ್ಟ್ ಮಾಡ್ತೀನಿ ನಮ್ಮ ಅಪ್ಪಟ ಕನ್ನಡ ಸೆಲೆಕ್ಟ್ ಮಾಡ್ತೀನಿ ಇಲ್ಲಿ ನೋಡ್ಕೊಳ್ಳಿ ಏನಿದೆ ಅಲ್ಲಿ ಭಾಷೆ ಸೆಲೆಕ್ಟ್ ಮಾಡಿದ್ರೆ ಕನ್ನಡ ಇಲ್ಲಿ ಇಂಪಾರ್ಟೆಂಟ್ ಏನು ಅಂದ್ರೆ ನೀವು ನೋಡ್ಕೊಳ್ಬಹುದು ಫಸ್ಟ್ ಆಯ್ಕೆ ಮಾಡ್ಬೇಕಂದ್ರೆ ಎಸ್ಕಾಮ್ ನೇಮ್ ಅಂತ ಇದೆ ನೋಡಿ ಮೇನ್ ಇಂಪಾರ್ಟೆಂಟ್ ಎಸ್ಕಾಮ್ ಹೆಸರು ಅಂದ್ರೆ ಹೆಸರು ನಿಮಗೆ ಯಾವೊಂದು ಎಸ್ಕಾಮ್ ಇದೆ BScom ಈ ರೀತಿ ಇದೆ ನೋಡಿ JCom ಈ ರೀತಿ JScom ಎಕಾಮ್ ಈ ರೀತಿ ಎಸ್ಕಾಮ್ ಈ ರೀತಿ ಒಂದು KV ಎಲೆಕ್ಟ್ರಿಷಿಯನ್ ಒಂದು KV ನಿಮಗೆ ಇಲ್ಲಿಂದ ಸಪ್ಲೈ ಆಗುತ್ತೆ ಕರೆಂಟು ಅದರ ಒಂದು ನೇಮ್ ಇರುತ್ತೆ ನಾನೇನು ಮಾಡ್ತೀನಿ BCom ಮೇಲೆ ಕ್ಲಿಕ್ ಮಾಡ್ತೀನಿ ನೀವು ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ನಿಮ್ಮ ಎಲೆಕ್ಟ್ರಿಕ್ ಬಿಲ್ ಇದೆ ಆ ಬಿಲ್ ಮೇಲೆ ಒಂದು ಚೀಟಿ ಮೇಲೆ ಇರುತ್ತೆ ಅದು ನೋಡಿ ಸೈನ್ ಮಾಡಿ ಅದರ ನಂತರ ಬಂದ್ಬಿಟ್ಟು ಕೆಳಗಡೆ ಬಂದ್ಬಿಟ್ಟು ಸಂಖ್ಯೆ ಇಲ್ಲಿ ನೋಡಿ ಖಾತೆಯ ಸಂಖ್ಯೆ ಸಂಪೂರ್ಣ ಅಂತ ಇದ್ರೆ ಅಲ್ಲಿ ನಿಮ್ಮ ಬಿಲ್ ಕಾಪಿಯಲ್ಲಿ ನಿಮ್ಮೊಂದು ಖಾತೆಯ ಹೆಸರು ಇರುತ್ತೆ ನಿಮ್ಮೊಂದು ಬಿಲ್ ಕಾಪಿ ಮೀಟರ್ದೊಂದು ಸಂಖ್ಯೆ ಇರುತ್ತೆ ಅಕೌಂಟ್ ನಂಬರ್ ಅಂತ ಇರುತ್ತೆ ಖಾತೆಯ ಸಂಖ್ಯೆ ಅಂತ ಇರುತ್ತೆ ಆ ಸಂಖ್ಯೆಯನ್ನು ಸಂಪೂರ್ಣ ಇಲ್ಲಿ ಹಾಕ್ಬೇಕು ಅದು ಹಾಕಿದ್ರೆ ಆಟೋಮೆಟಿಕ್ ತಗೊಳ್ತೆ ಕೆಲವೊಬ್ರು ಆಟೋಮೆಟಿಕ್ ಅಂದ್ರೆ ಅವ್ರ ನೇಮ್ ಅಡ್ರೆಸ್ ಕೆಲವೊಬ್ರು ತಗೋತೆ ಕೆಲವೊಬ್ರು ತಗೋಲ್ಲ ಸರ್ವರ್ ಬ್ಯುಸಿ ಇದ್ದಾಗ ತಗೋಲ್ಲ ವೇಟ್ ಮಾಡಿ ತಗೊಳ್ಳಿಲ್ಲ ಅಂದ್ರೆ ಕೂಡ ನೀವು ಏನ್ ಮಾಡೋದು ಆಧಾರ್ ಕಾರ್ಡ್ ಅಲ್ಲಿ ಯಾವ ರೀತಿ ಆ ರೀತಿ ಹಾಕ್ಬೋದು ಏನು ಪ್ರಾಬ್ಲಮ್ ಇಲ್ಲ ಆಧಾರ್ ಕಾರ್ಡ್ ಅಲ್ಲಿ ಯಾವ ರೀತಿ ಇದೆ ಎಲ್ಲ ನೀವು ಹಾಕೋದು ಅಂದ್ರೆ ಆಧಾರ್ ಕಾರ್ಡ್ ಇಲ್ಲ ಅಂದ್ರೆ ಬಿಲ್ ಕಾಪಿಯಲ್ಲಿ ಇರುತ್ತೆ ಯಾವ ರೀತಿ ನೇಮ್ ಇದೆ ಯಾರ ನೇಮ್ ಮೇಲೆ ಇದೆ ಅದೇ ನೇಮ್ ಸರಿಯಾಗಿ ಹಾಕ್ಬೇಕು
ಅಂದ್ರೆ ನಿಮಗೆ ಕೊಡ್ತಾ ಇದೀನಿ ಖಾತೆದಾರ ವಿಳಾಸ ಯಾವ ರೀತಿ ಎಸ್ಕೊಂಬಲಿ ವಿಳಾಸ ಯಾವ ರೀತಿ ಇದೆ ಅಂದ್ರೆ ನಿಮ್ ಬಿಲ್ ಚೀಟಿಯಲ್ಲಿ ಆ ರೀತಿ ನೀವು ವಿಳಾಸ ಹಾಕ್ಬೇಕು, ನಿಮ್ ಸ್ಥಳ ಹಾಕ್ಬೇಕು. ತಿಳ್ಕೊಳ್ಳಿ ನೀ ಇಲ್ಲಿ ಸ್ಥಳ ಹೆಸರು ಹಾಕಿದ ನಂತರ ಇಲ್ಲಿ ನೋಡಿ ಇಲ್ಲಿ ತೆಳಗಡೆ ಬಂದ್ಬಿಟ್ಟು ಈ ಸ್ವಲ್ಪ ಲೋಡ್ ಆಗ್ತಾ ಇದೆ ನೋಡಿ. ನಿವಾಸಿ ಅಂತ ಇದೆ ನೋಡಿ, ಅಂದ್ರೆ ನಿವಾಸಿ ವಾಸುವ ಸ್ಥಳ ಅಂದ್ರೆ ನೀವು ಬಾಡಿಗೆ ಮನೆಯಲ್ಲಿ ಇದ್ರೆ ನಿವಾಸಿ ನಿಧಿ ಅಂತ ಇದೆ ನೋಡಿ. ವಿವಾಸಿ ಇಲ್ಲಿದೆ ನೋಡಿ. ವಿಧಿ ನಿಧಿ ಅಲ್ಲ ವಿಧಿ ಅಂದ್ರೆ ನೀವು ಯಾವ ಒಂದು ಮಾಲೀಕನ ಬಾಡಿಗೆ ಅಂದ್ರೆ ಬಾಡಿಗೆ ಮನೆಯವರು ಕೂಡ ಇನ್ನೊಂದು ಮನೆಯಲ್ಲಿ ಬಾಡಿಗೆ ಕೂಡ ಇದ್ದಿರ್ತಾರೆ. ಅದಕ್ಕೋಸ್ಕರ ನೀವು ಬಾಡಿಗೆನ ಮಾಲೀಕನ ಅಂತ ಸೆಲೆಕ್ಟ್ ಮಾಡ್ಕೊಳ್ಳು. ನಿಮ್ ಸ್ವಂತ ಮನೆ ಇದೆ ಅಂದ್ರೆ ನೀವು ಮಾಲಕ ಅಂತ ಸರ್ಚ್ ಇದನ್ನು ಸೆಲೆಕ್ಟ್ ಮಾಡ್ಬೇಕು. ನೀವು ಬಾಡಿಗೆದಾರ ಆಗಿದ್ದಾರೆ ಅಂದ್ರೆ ಯಾರಾದ್ರೂ ಬಾಡಿಗೆ ಬಂದಿದ್ರೆ ಬಾಡಿಗೆ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಎಕ್ಸಾಂಪಲ್ ನಾನು ತೋರಿಸ್ತೀನಿ ಬಾಡಿಗೆ ಅಂತ ಹಾಕಿದ್ದೀನಿ. ಆಧಾರ್ ಕಾರ್ಡ್ ಸಂಖ್ಯೆ, ಈ ಆಧಾರ್ ಕಾರ್ಡ್ ಸಂಖ್ಯೆ ಮೇನ್ ಇಂಪಾರ್ಟೆಂಟ್. ಇಲ್ಲೇ ತುಂಬಾ ಜನ ಡೌಟ್ ಆಗ್ತದೆ ಏನಪ್ಪ ಅಂದ್ರೆ ನೀವು ಬಾಡಿಗೆ ಮನೆಯಲ್ಲಿ ಇದ್ದೀರ ಅಂದ್ರೆ ಆ ಅದೇನು ಏಸ್ಕೊಂಬಂದ್ರೆ ಇದೇನು ಯಾರ ಹೆಸರಲ್ಲಿ ಇದೆಯಲ್ಲ ಆ ಮೀಟ್ರು ಅಂದ್ರೆ ಮೀಟ್ರು ಈಗ ನಿಮ್ಮೊಂದು ಮೀಟ್ರು ಅವರೊಂದು ಆಧಾರ್ ಕಾರ್ಡ್ ಕೊಡೋದು ಇಂಪಾರ್ಟೆಂಟ್ ಅಲ್ಲ. ಅವ್ರ ಆಧಾರ್ ಕಾರ್ಡ್ ಕೊಡಕ್ ಹೋಗ್ಬೇಡಿ. ಯಾಕಂದ್ರೆ ನೀವು ಏನಾದ್ರೂ ಬಾಡಿಗೆ ಮದ್ದವ್ರು ಇದ್ರೆ ನಿಮ್ಮ ಆಧಾರ್ ಕಾರ್ಡ್ ಕೊಡಿ. ನೀವು ಯಾರು ಬಾಡಿಗೆದಾರಿದ್ರೆ ಅವರು ನಿಮ್ಮ ಆಧಾರ್ ಕಾರ್ಡ್ ಕೊಡಿ. ಇನ್ನು ಅವರ ಮಾಲಕರ ಆಧಾರ್ ಕಾರ್ಡ್ ಕೂಡ ಕೊಡಿ. ಏನಾದ್ರೂ ನೀವು ಮಾಲಕರು ಇದ್ರೆ ಮೊದಲ ನೀವು ಮಾಲಕರೇ ಇದ್ರೆ ನಿಮ್ಮೊಂದು ಆಧಾರ್ ಕಾರ್ಡ್ ನೀವು ಕೊಡಿ. ಆದ್ರೆ ಬಟ್ ನೀವು ಮಾಲಕರಲ್ಲ ಬಾಡಿಗೆದಾರ ಇದ್ರೆ ಅಂದ್ರೆ ನಿಮ್ಮ ಆಧಾರ್ ಕಾರ್ಡ್ ಕೊಡಿ. ಮಾಲಕ ಇದ್ರೆ ಅವ್ರ ಆಧಾರ್ ಕಾರ್ಡ್ ಕೊಡಿ. ಮಾಲಕ ಇಲ್ಲ ಅಂದ್ರೆ ನೀವು ಬಾಡಿಗೆ ಬಂದಿದ್ವಿ ಅಂದ್ರೆ ನಿಮ್ಮ ಆಧಾರ್ ಕೊಡಿ. ಅದೇನು ಪ್ರಾಬ್ಲಮ್ ಇಲ್ಲ, ಕೊಡ್ಬೋದು. ಆದ್ರೆ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಹಾಕಿ ಆಟೋಮೆಟಿಕ್ ಹೆಸರು ತಗೋತೆ. ಹೆಸರು ತಗೋಬೇಕಂದ್ರೆ ನಿಮ್ಮ ಆಧಾರಲ್ಲಿ ಯಾವ ರೀತಿ ಹೆಸರು ಇದೆ ಆ ರೀತಿ ಹಾಕೊಳ್ಳಿ. ತೆರ ಬಂದ್ಬಿಟ್ಟು ಇಲ್ಲಿ ನಿಮ್ಮೊಂದು ದೂರವಾಣಿ ಸಂಖ್ಯೆ ಅಂತ ಇದೆಯಲ್ಲ ಲಾಸ್ಟ್ ಮಂತ್, ಈ ದೂರವಾಣಿ ಸಂಖ್ಯೆ ಏನಿದೆಯಲ್ಲ ತುಂಬಾ ಜನ ಇಲ್ಲೇ ನಿಮ್ಮ ಆಧಾರ್ ಕಾರ್ಡ್ ನಂಬರಲ್ಲಿ ಲಿಂಕ್ ಇದ್ದಿದ್ರು ನಡೀತೆ, ಇಲ್ಲೂ ಇಲ್ಲೋ ನಡೀತೆ. ಆದ್ರೆ ಬಟ್ ನಂಬರ್ ಲಿಂಕ್ ಕೊಟ್ಟರು ನಡೀತೆ, ಅದೇನಿಲ್ಲ, ಏನು ಪ್ರಾಬ್ಲಮ್ ಇಲ್ಲ. ಯಾಕಂದ್ರೆ ಓ ಟಿ ಪಿ ಬರುತ್ತೆ, ಮತ್ತೆ ಏನಾದರೂ ಪ್ರಾಬ್ಲಮ್ ಇದ್ರೆ ನಿಮ್ಗೆ ಕಾಂಟ್ಯಾಕ್ಟ್ ಮಾಡಿ ಕೇಳ್ಕೊತಾರೆ. ಕೇಳೋದಕ್ಕೆ ಈ ರೀತಿ ಏನಿದೆ ಜಸ್ಟ್ ನಿಮ್ಮ ಮೊಬೈಲ್ ನಂಬರ್ ಹಾಕೊಳ್ಳಿ. ಮೊದಲನೇದಾಗಿ ಇವೆಲ್ಲ ಹಾಕಿದ ತಕ್ಷಣ ನೀವು ತೆರಗಡೆ ಬಂದ್ಬಿಟ್ಟು ಏನಂದ್ರೆ ಇಲ್ಲೇ ಐ ಎಗ್ರಿ ಅಂತ ಇದೆ ನೋಡಿ. ಇದೆಲ್ಲ ಅಂದ್ರೆ ನೀವು ಈ ವಿಳಾಸಕ್ಕೆ ಇನ್ನೇನು ಅರ್ಜಿ ಹಾಕಿದ್ರೆ ಎಲ್ಲ ಸರಿ ಇದೆ. ಐ ಎಗ್ರಿ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕ್ಯಾಪ್ಚಾ ಇದೆ. ಈ ಕ್ಯಾಪ್ಚಾ ತೆರಗಡೆ ಇಲ್ಲಿ ಎಂಟರ್ ಮಾಡಿ ತೆರಗಡೆ ನೀವು ಏನ್ ಮಾಡ್ಕೋ ಜಸ್ಟ್ ಮೊಬೈಲ್ ನಂಬರ್ ಹಾಕಿದ ತಕ್ಷಣ ನೀವು ಅಗ್ರಿ ಕೊಟ್ಟ ಮೇಲೆ ತಕ್ಷಣ ನಿಮ್ಗೊಂದು OTP ಬರುತ್ತೆ. ಅದು ನಿಮ್ಮೊಂದು ಮೊಬೈಲ್ ನಂಬರ್ ಯಾವ ನಂಬರ್ ಕೊಟ್ಟಿರ್ತೀರಿ ಇಲ್ಲಿ ಆ ನಂಬರ್ಗೆ OTP ಬರುತ್ತೆ. ಆ OTP ಹಾಕಿದ ತಕ್ಷಣ ನಿಮಗೆ ಆಟೋಮೆಟಿಕ್ ನಿಮಗೆ ಈ ನೆಕ್ಸ್ಟ್ ಸ್ಟೆಪ್ ಇಲ್ಲಿ ಸಬ್ಮಿಟ್ ಅಂತ ಇದೆ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ, ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆಟೋಮೆಟಿಕ್ ನಿಮ್ಗೊಂದು ನೀವು ಏನೇನು ಡೀಟೇಲ್ಸ್ ಎಂಟರ್ ಮಾಡಿದಾರೆ ಅದೆಲ್ಲ ತೋರಿಸುತ್ತೆ, ಒಂದು ಫಾರ್ಮ್ ಬರುತ್ತೆ. ಮತ್ತೆ ನೀವು ಸಬ್ಮಿಟ್ ಮಾಡಿದ ತಕ್ಷಣ ಆ ಫಾರ್ಮ್ ನಿಮಗೆ ನೀವು ಎಲೆಕ್ಟ್ರಿಷಿಯನ್ ಬಿಲ್ ನಿಮ್ಮದೊಂದು ID ಕ್ರಿಯೇಟ್ ಆಗುತ್ತೆ. ಆ ID ತೊಗೊಂಡು ಏನ್ಬೇಕು ID ನಿಮ್ಗೆ ಬೇಕಾಗುತ್ತೆ ಇಂಪಾರ್ಟೆಂಟ್. ಅದೇನು ಫಾರ್ಮ್ ಏನು ಫಿಲ್ಅಪ್ ಮಾಡಿರ್ತಾರೆ ಡೌನ್ಲೋಡ್ PDF ಅಂತ ಬರುತ್ತೆ. PDF ಡೌನ್ಲೋಡ್ ಮಾಡಿ ನಿಮ್ಮ ಮೊಬೈಲಲ್ಲಿ ಇದ್ದರೆ ಸಾಕು. ನೀವು ಪ್ರೀ ಕರೆಂಟ್ ಯೂಸಿಂಗ್ ಗೃಹ ಜ್ಯೋತಿ ಯೂಸಿಂಗ್ ಅರ್ಜಿ ಸಲ್ಲಿಸಿದ್ರೆ ಇಷ್ಟೇ ನೋಡಿ, ಇಷ್ಟು ಮಾಡಿದ್ರೆ ಸಾಕು. ಅದು PDF ಏನಿದ್ರೆ ಸಂಪೂರ್ಣ ಮತ್ತೆ ತೆಗೆದುಕೊಳ್ಳಿ, ಯಾಕಂದ್ರೆ ಬೇಕಾಗುತ್ತೆ ನಿಮ್ಮ ಮುಂದೆ. ಅದಕ್ಕೋಸ್ಕರ ಇನ್ನೂ ಜಸ್ಟ್ ನಾನು ನಿಮ್ಮ ಮೊಬೈಲ್ ಸ್ಕ್ರೀನ್ ಆಫ್ ಮಾಡ್ತೀನಿ. ಇನ್ನೂ ಜಸ್ಟ್ ನನಗೆ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡಿದೆ ಪ್ರತಿಯೊಬ್ಬರ ಕಡೆ ಏನೂ ಇಲ್ಲ. ನೀವು ನಿಮಗೆ ಸಂಸದಕ್ಕೆ ಬರಲಿಲ್ಲ ಅರ್ಜಿ ಅಂದರೆ ನೀವು ಸೇವಾ ಸಿಂಧುವಲ್ಲಿ ಹೋಗಿ ಕರ್ನಾಟಕ ಇನ್ನೂ ಈ ಭಾಗದಲ್ಲಿ ಒಂದು ಭಾಗವನ್ನು ಈ ರೀತಿ ಒಂದು ಸೇವಾ ಸಿಂಧುಗಳು ಏನಿರ್ತಾರೆ ಅಲ್ಲಿ ಹೋಗಿ ನೀವು ಕಾಂಟ್ಯಾಕ್ಟ್ ಮಾಡಿ ಕೇಳ್ಕೊಳ್ಬೋದು. ನಾವು ಯಾವ ರೀತಿ ಅರ್ಜಿ ಸಲ್ಲಿಸೋದು ಏನೇನಂತ ಅವರೆಲ್ಲ ಸಲ್ಲಿಸ್ಕೊಡ್ತಾರೆ. ಬಿಲ್ ಕಾಪಿ ಆಧಾರ್ ಕಾರ್ಡ್ ಹೋದರೆ ಸಾಕು, ಆರಾಮಾಗಿ ಮಾಡಿಕೊಡ್ತಾರೆ. ಇನ್ನೂ ಇಲ್ಲ ಅಂತ ಇವತ್ತು ಮುಗಿಸ್ತಾನೆ. ಇವತ್ತನ್ನು ಮುಗಿಸಿದಂತೆ ಪ್ರತಿಯೊಬ್ಬ ಕಂಟೆಕ್ಸ್ ಮೆಂಬರ್ಸ್ ಎಲ್ಲರೂ ಪ್ರೀ ಕರೆಂಟ್ ಯೋಜನೆಗೆ ಅರ್ಜಿ ಅವರಿಗೆ ಸಲ್ಲಿಸೋದು ಇವನು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡಿದಂತೆ ಪ್ರತಿಯೊಬ್ಬ ಕಂಟೆಕ್ಸ್ ಮೆಂಬರ್ಸ್ ಎಲ್ಲರೂ ಅಜ್ಜಿ ಮತ್ತೆ ನಮ್ಮ ಸಿಕ್ಕಿಲ್ಲ. ಬಾಯ್.